1:30 ಕ್ರೂಸ್ ಮಾಡ್ತಾ ಇದ್ದೀನಿ. 5 ಹಿಡೀರಿ, 38 37 38. ಹೈ ಫೈ. ಓಹೋಹೋ, ಗಾಡಿ ಹೋಗುತ್ತಾ? ಬೈಕ್ ಕುಣಿತಾ ಇದೆ ನೋಡಿ. ದಿಸ್ ಸ್ಪೆಕ್ಟಾಕ್ಯುಲರ್ ಬೀಯಿಂಗ್ ಈಸ್ ನಾಟ್ ಆಫ್ ದ ಪಾಸ್ಟ್ ಬಟ್ ದ ಫ್ಯೂಚರ್ ಆಫ್ ಹ್ಯುಮ್ಯಾನಿಟಿ. ಹಲೋ, ಇನ್ನೊಂದು ವಿಡಿಯೋಗೆ ಸ್ವಾಗತ ಎಲ್ರಿಗೂ. ಸೊ ಇವತ್ತು ಲಾಂಗ್ ರೈಡ್ ಆಗ್ತಾ ಇದೆ. ಸೊ ಉಡುಪಿಯಿಂದ ಬ್ಯಾಂಗ್ಳೂರ್ ಪ್ಲಾನ್ ಇರೋದು. ಟೋಟಲ್ 2 ಡೇಸ್ ರೈಡ್ ಆಗುತ್ತೆ. ಸೊ ಫಸ್ಟ್ ಡೇ ಉಡುಪಿಯಿಂದ ಚಿಕ್ಕಬಳ್ಳಾಪುರ, ಅಲ್ಲಿ ಇದಿದೆ ಯಾವುದು, ನಂದಿ ಹಿಲ್ಸ್ ಆ್ಯಂಡ್ ಆದಿಯೋಗಿ ಸ್ಟ್ಯಾಚ್ಯು ಅಲ್ಲ, ಆದಿಯೋಗಿ ಸ್ಟ್ಯಾಚ್ಯು ರೀಸೆಂಟಾಗಿ ಆಗಿದ್ದು ಅದು ಚಿಕ್ಕಬಳ್ಳಾಪುರ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಫಸ್ಟ್ ಡೇ ಅಲ್ಲಿ ಸ್ಟೇ ಆಗಿ ಸೆಕೆಂಡ್ ಡೇ ನಂದಿ ಹಿಲ್ಸ್ ನೋಡಿಕೊಂಡು ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್. ಸೊ ಈ ಥರ ಹೋಗುತ್ತೆ ರೈಡ್. ಆ್ಯಕ್ಚುಲಿ ಉಡುಪಿಲೇ ಸ್ಟಾರ್ಟ್ ಮಾಡಬೇಕಿತ್ತು ಬ್ಲಾಗ್, ಮಾಡೋಕ್ಕಾಗಿಲ್ಲ. ಪ್ಯಾಕಿಂಗು ಅದು ಇದು ಆ್ಯಸ್ ಆಲ್ವೇಸ್. ಅದೇ ಯಾಕೆ ಹೋಗ್ತಾ ಇದ್ದೀವಿ ಅದು ಮತ್ತೆ ಮಾತಾಡೋಣ. ಈಗ ಅದೇ ಬೇಗ ಹೊರಡಬೇಕಿತ್ತು, 7:30 ಪ್ಲ್ಯಾನ್ ಇದ್ದಿದ್ದಲ್ಲ. ಇವಾಗ ಟೈಮು ತುಂಬ ಬೇಗ ಹೊರಟಿದ್ದೀವಿ, 10:34. ಆ್ಯಂಡ್ ನಾವು ಇವಾಗ ಇರೋದು ಆಗುಂಬೆಯಲ್ಲಿ. ಸೊ ವ್ಲಾಗ್ ಆಗುಂಬೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಲೆಟ್ಸ್ ಗೋ. ಗಾಡಿ ಫುಲ್ ಪ್ಯಾಕ್ಡ್, ಫುಲ್ಲಿ ಲೋಡೆಡ್ ವಿಸ್ಟೋಮ್ 250. ಸ್ವಲ್ಪ ಪುಷ್ ಮಾಡಬೇಕಾಗತ್ತೆ, ಅಟ್ಲೀಸ್ಟ್ ಒಂದು 40-50% ಕವರ್ ಮಾಡ್ಕೊಂಡ್ಬಿಟ್ರೆ ಆನ್ ಟೈಮ್. ಸ್ವಲ್ಪ ಬೇಗನೆ ಕ್ಲಿಯರ್ ಮಾಡಿಕೊಂಡ್ರೆ ಮತ್ತೆ ಸ್ವಲ್ಪ ಪಿಟ್ ಸ್ಟಾಪ್ ಜಾಸ್ತಿ ಕೊಟ್ಕೊಂಡು ಆರಾಮಾಗಿ ಹೋಗ್ಬೋದು. ಯಾಕಂದರೆ ಆಬ್ವಿಯಸ್ಲಿ 200-250 kilometers ಟ್ರಾವೆಲ್ ಮಾಡಿದ್ಮೇಲೆ ಬಾಡಿ ಸ್ವಲ್ಪ ಏನಂತಾರೆ ರೆಗ್ಯುಲರ್ ಸ್ಟಾಪ್ ಬೇಕಾಗುತ್ತೆ. ಸೊ ಎಂಡ್ ತನಕ ರೀ ಈ ಸೀರೀಸ್ ಸಖತ್ತಾಗಿರುತ್ತೆ, ಫುಲ್ ಮಜಾ ಮಾಡೋಣ. ಸ್ಟೇ ಟ್ಯೂನ್, ಆಲ್ಸೋ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ಎಲ್ಲ ಎಲ್ಲ ಇನ್ಸ್ಟೆಂಟ್ ಅಪ್ಡೇಟ್ಸ್ ಅಲ್ಲಿ ಬರ್ತಾ ಇರುತ್ತೆ. ಜೈ ಆಂಜನೇಯ, ಹೋಗೋಣ. ಆ್ಯಂಡ್ ಫಸ್ಟ್ ಟೈಮು ಸ್ಯಾಡಲ್ ಬ್ಯಾಗ್ ಹಾಕ್ಬಿಟ್ಟು ಓಡಿಸ್ತಾ ಇರೋದು, ಕಂಫರ್ಟೇಬಲ್ ಆಗೇ ಇದೆ. ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ, ಯಾಕಂದರೆ ಪಿಲಿಯನಲ್ಲಿ ರಚನೆ ಇರೋದ್ರಿಂದ ಇಟ್ಸ್ ಬಿಟ್ ಕಂಫರ್ಟೇಬಲ್. ಹಿಂಗೆ ವೆಯ್ಟ್ ಈಕ್ವಲಿ ಬಿದ್ದಿದೆ. ಒನ್ ಆಫ್ ದಿ ಬೆಸ್ಟ್ ವೆಸ್ಟರ್ನ್ ಘಾಟ್ಸಲ್ಲಿ ಆಗುಂಬೆ ಒಂದು. ಎಷ್ಟು ಸತಿ ಬಂದರೂ ಬೇಜಾರಾಗಲ್ಲ. ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ, ಹಾಗೆ ಎಲ್ಲ ವಿಡಿಯೋಸ್ ಚೆಕ್ ಮಾಡಿ. ಮಂಗಗಳು ಮಂಗಗಳು, ಒಳ್ಳೆ ಪಿಕಪ್ ಮಾತ್ರ ಗಾಡಿದು, ಎಲ್ಲೂ ಲ್ಯಾಗ್ ಅನ್ಸಲ್ಲ ನಿಮಗೆ. ಮೇಯ್ನ್ ಅದೇ, ಕೊಟ್ಟರೆ ಹೋಗ್ಬೇಕು ಗಾಡಿ, ಯಾವಾಗ ಬೇಜಾರಾಗಲ್ಲ. ಟೂರಿಂಗಲ್ಲಿ ನಿಮಗೆ ಏನಂತಾರೆ ಪವರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಫಿಷಿಯೆಂಟಾಗಿ ಪರ್ಫಾರ್ಮ್ ಮಾಡಬೇಕು ಗಾಡಿ. ಎಲ್ಲ ಥರ ಗಾರ್ಡ್ ಸೆಕ್ಷನ್ನು, ಇನ್ಕ್ಲೈನ್ ಡಿಕ್ಲೈನ್, ಆ್ಯಂಡ್ ಡಬಲ್ ಇದ್ದೀವಿ, ಫುಲ್ ಲಗೇಜ್ ಇದೆ. ಆದರೂ ನಂಗೆ ಏನು ಅನಿಸ್ತಾ ಇಲ್ಲ, ಲೈಕ್ ಗಾಡಿ ಹೋಗ್ತಾ ಇಲ್ಲ, ಸ್ಟ್ರಗಲ್ ಮಾಡ್ತಿದೆ, ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇಲ್ಲ, ಆರಾಮಾಗಿ ಹೋಗ್ತಾ ಇದೆ ಗಾಡಿ. ಸೂಪರ್. ತೀರ್ಥಹಳ್ಳಿ 341 kilometers ಬಾಕಿ. ರೀಚ್ ಟೈಮ್ 3:06:39 ತೋರಿಸ್ತಾ ಇದೆ. 6:45-7 ಅನ್ಕೊತೀನಿ. 7:00 ಒಳಗೆ ರೀಚ್ ಆಗಬೇಕಲ್ವಾ? ಲೆಟ್ಸ್ ಸಿ. ಶಿವಮೊಗ್ಗ 35 ಮಾತ್ರ ಬಿಸಿಲು, ಇವತ್ತು ಅಷ್ಟು ಹೊಡಿತಾ ಇಲ್ಲ. ನಿಲ್ಲಿಸಿದ್ರೆ ಗೊತ್ತಾಗುತ್ತೆ, ನಿಲ್ಲಿಸಿದ್ರೆ ಹೆವಿ ಸೆಕೆ ಆಗುತ್ತೆ, ಬಟ್ ಗಾಡೀಲಿ ಹೋಗ್ತಾ ಇದ್ರೆ ಪರವಾಗಿಲ್ಲ, ಮ್ಯಾನೇಜಬಲ್. ರೆಕಾರ್ಡ್ ಆನೇ ಮಾಡಿರಲಿಲ್ಲ, ರೆಕಾರ್ಡೇ ಮಾಡಲಿಲ್ಲ. ಇರಲಿ, ಈ ಕ್ಯಾಮ್ರಾ ಇದೆಯಲ್ಲ. ವಾವ್, ನೋ ರೀಟೇಕ್, ಮನ್ಸಿಂದ ಬರಲ್ಲ ರೀಟೇಕ್ ಮಾಡಿದ್ರೆ. ಇಲ್ ಬಂತ ಇದು. ಎಸ್, ಈ ರೋಡಲ್ಲಿ ಬಂದಿದ್ದೇವೆ. ಎಸ್, ಇಲ್ಲ ಇಲ್ಲ, ನೀ ಈ ರೋಡಲ್ಲಿ ಬರಲಿಲ್ಲ ನನ್ನ ಪ್ರಕಾರ. ಇಲ್ಲೇನಿದೆ ಇವಾಗ ಚೆಕ್ ಪೋಸ್ಟ್ ಮಾಡಿದ್ದಾರೆ, ಮುಂಚೆನೇ ಇತ್ತ ಅಂತ. ಓಕೆ, ಭದ್ರಾ, ಇದು ಭದ್ರಾ ವೈಲ್ಡ್ ಫಾರೆಸ್ಟ್ ಇದೆಯಲ್ಲ, ಆ ರೀಜನಲ್ಲಿ ಬರುತ್ತೆ ಇದು. ವಾವ್, ತೋಟ, ಇಲ್ಲಿನ ಪರಿಮಳನೇ ಚಂದ. ನೀವು ಮಲೆನಾಡಿಗೆ ಬಂದರೆ ಇದೇ ಹೇಳಿದ್ ನಾನು, ಬಟ್ ಇವಾಗೆಲ್ಲ ಏನಂತಾರೆ ಒಣಗೋಗ್ಬಿಟ್ಟಿದೆ, ಆದರೂ ಚಂದ ಕಾಣಿಸ್ತಾ ಇದೆ.
ಅದೇ ಚಳಿ ಇದ್ದಾಗ ಬಂದ್ಬಿಟ್ರೆ ಇದೇ ಕಲರ್ ಹಿಂಗೆ ಇರುತ್ತೆ ಸೆಕ್ಸಿ ಮಾರ ಆ ಇದು ನೋಡು ಕ್ರೇಜಿ ರೆಡ್ ಅಲ್ಲ ಫುಲ್ ಇವಾಗ ಇಲ್ಲ ಎಲ್ಲ ಒಣಗಿದೆ ಇಲ್ಲ ಅಂದ್ರೆ ನಿಮಗೆ ಲೈನ್ ಅಲ್ಲಿ ಇರುತ್ತೆ ಇಲ್ಲಿ ಸೈಕ್ ಬೆಂಗಳೂರು 257 ಸೊ ನಾವು ಬೆಂಗಳೂರಿಗೆ ಹೋಗ್ತಾ ಇಲ್ಲ ನಾವು ಹೋಗಬೇಕಾಗಿರೋದು ಚಿಕ್ಕಬಳ್ಳಾಪುರ ಆದಿಯೋಗಿ ಶಿವನ ಸ್ಟ್ಯಾಚು ಆಗಿದೆ ಸೊ ಅದನ್ನು ನೋಡಿಬಿಟ್ಟು ನಾಳೆ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನದಿ ಇಲ್ಸ್ಗೆ ಹೋಗ್ತೀವಿ ಆಮ್ಯಾಕೆ ಬೆಂಗಳೂರು ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಹೋಗ್ತಾ ಇರೋದು ಯಾಕಂದರೆ ಒಂದು ಉಯ್ ಕಾನ್ಸರ್ಟ್ ಇದೆ ಕೃಷ್ಣ ಅಂತ ಹಿಂದಿ ಹಿಪ್ ಹಾಪ್ ಆರ್ಟಿಸ್ಟ್ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ನನ್ನ ಫೇವ್ರೇಟ್ ರ್ಯಾಪರ್ ಡಿ ಎಚ್ ಎಚ್ ದೇಸಿ ಹಿಪ್ ಹಾಪ್ ನೀಲಕೆರೆ ಅಮೃತಪುರ ಸಮಳತ ನೋಡಬೇಡ್ರಿ ನೋಡಲೇಬೇಡಿ 251 ಚಿಗೋ ಯಾಕೆ ಇವತ್ತು ಈ ಥರ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಮ್ಯಾಂಗೋ ಗಿಡ್ಡ 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 ಮರ ಇಲ್ಲಿ ಮಾವಿನಕಾಯಿ ಮಾವಿನ ಹಣ್ಣು ಅಡಕೆ ತೋಟ ತೆಂಗಿನ ತೋಟ ವಿ ಆರ್ ಎಟ್ ಸಂತೆ ದಿಬ್ಬ ಬ್ಯೂಟಿಫುಲ್ ರೋಡ್ಸ್ ಈಚೆಕಾಯಿ ಸ್ವಲ್ಪ ಉದ್ದ ಕಾಣ್ತಾ ಇದೆ ಡಿಸ್ಟರ್ಟ್ ಆಗುತ್ತೆ ಎಸ್ ಹೈಫೈ ಸ್ವಲ್ಪ ಸೆಕೆ ಬಿಸಿ ಗಾಳಿ ಒಂಥರ ಹೊಡಿತಾ ಇದೆ ಬಾಯಿ ಒಣಗ್ತಾ ಇದೆ ಏನಾದರೂ ಕುಡಿಬೇಕು ಲೈಟಾಗಿ ಜ್ಯೂಸೋ ಏನಾದರೂ ಕುಡ್ಕೊಂಡು ಮತ್ತೆ ಊಟ ಮಾಡೋಣ ಅಂತ ಒಂದು 2:30 ಹಾಗೆ ಯಾಕಂದರೆ ತಿಂಡಿ ತಿಂದಿದ್ದು ಲೇಟು ಎಳ್ನೀರು ಬೇರೆ ಕುಡ್ದಿದ್ವಿ ಸೊ ಇನ್ನೊಂದು ಏನಾದರೂ ಜ್ಯೂಸ್ ಹೊಡ್ಕೊಂಡು ಮುಂದೆ ಹೋಗಿ ಸ್ವಲ್ಪ ಅಂದರೆ ಒಂದು 2:30 ಹಾಗೆ ಊಟ ಮಾಡೋಣ ಸೊಕ್ಕೆ ಏನು ಸೊಕ್ಕೆ ನಿಂಗೆ ಫೈನಲಿ ಒಂದು ಅಂಗಡಿ ಸಿಕ್ಕಿದೆ ಇದು ಸುಜುಕಿ ವಿಸ್ಟಮ್ ನೆರಳಿದ್ದಿದ್ರೆ ಒಳ್ಳೆದಿತ್ತು ಇಲ್ಲೇ ಹಾಕ್ತೇನೆ ಥ್ಯಾಂಕ್ ಯು ಅಪ್ಪ ಎಸ್ ಮುಖದಲ್ಲಿ ಕಳೆ ಹೇಗಿದೆ ಕಳೆ ಏನೋ ಸರಿ ಇದೆ ಕೊಳೆ ಜಾಸ್ತಿ ಆಗಿದೆ ಮುಖ ತೊಳ್ಕೋಬೇಕು ಅನ್ಸತ್ತೆ ನೋಡಿ ನಮ್ಮ ರಾಜ ಫುಲ್ಲು ಪ್ಯಾಕ್ಡ್ ಫುಲ್ಲಿ ಲೋಡೆಡ್ ಆ್ಯಕ್ಚುಲಿ ನಾನು ಇದು ನನ್ನ ಫ್ರೆಂಡಿದು ಪ್ರತೀಕ್ ಅವರಿಂದ ತಗೊಂಡೆ ಟಾಪ್ ಬಾಕ್ಸು ಟ್ಯಾಂಕ್ ಬ್ಯಾಗು ಸಾಕಾಗಲಿಲ್ಲ ನಂಗೆ ಇವತ್ತು ಏನು ತೊಗೊಂಡೆ ನೀನು ಮಿನಿಟ್ ಮೇಡ್ ಕೊಡಿ ಮೇಲೆ ಆರೆಂಜ್ ಪಲ್ಪಿ ಯೂಶ್ವಲಿ ಇದೇ ತೊಗೊಳೋದು ನಾನು ತಂಪು ಪಾನೀಯ ಸೇವಿಸಿ ಈಗ ನಾವು ಹೊರಟ್ವಿ ಟೈಮ್ ಬಂದು 1:58 ಬೈಕ್ ಕುಣಿತಾ ಇದೆ ನೋಡಿ ಹೆವಿ ಲೋಡ್ ಬಿದ್ದಿದೆ ಆ್ಯಂಡ್ ಟೈಯರ್ ಬೇರೆ ಗೊತ್ತು ನಿಮಗೆ ಸೊ ಸಪ್ರೇಟ್ ವೀಡಿಯೋಸ್ ಇದೆ ಪ್ಲೇಲಿಸ್ಟೇ ಮಾಡಿಟ್ಟಿದ್ದೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ಸೊ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಸಾಧಾರಣ ಒಂದು 200 kilometers ತನಕ ಓಡಿಸಿದೆ ಹೇಳೋ ಅಷ್ಟೇನು ಸ್ಟ್ರೈನ್ ಅಥವಾ ಏನು ಫೀಲ್ ಆಗ್ತಾಯಿಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿಲ್ಲ ಫ್ರೆಶ್ ಫೀಲ್ ಆಗ್ತದೆ ಇವಾಗ ಮೇಯ್ನ್ ಹೊಟ್ಟೆಗೆ ತೊಗೊಳ್ತಾ ಇರಬೇಕು ಅವಾಗ ಅಷ್ಟೇ ಸ್ಟೇ ಹೈಡ್ರೇಟೆಡ್ ಅರ್ರೆ ಓಹೋ ಯಪ್ಪ ಅಪ್ಸೆಟ್ ಆಗಿದೆ ಎಸ್ ಬೆಂಗಳೂರು ಪುಣೆ ಲೆಫ್ಟ್ ಹೋದರೆ ಪುಣೆ ರೈಟ್ ಹೋದರೆ ಬೆಂಗಳೂರು ಎಲ್ಲಿ ಹೋಗೋಣ
ಸೊ ಇನ್ನು ರೋಡ್ ಮಕ್ಕನ್ ಊಟ ಮಾಡಬೇಕಲ್ಲ ಊಟ ಪಾರ್ಕಿಂಗ್ ಅಡಗಿಡ ಬೀಳ್ತಾ ಇಲ್ಲ ಇಂಗ್ಲಿಯದಲ್ಲ ಹತ್ತಿ ಇಳಿಬೇಕು ನೆನಪಾಗಲ್ಲ ಪಟ್ ಅಂತ ಊಟ ಮಾಡ್ಕೊತೀನಿ 3 ಗಂಟೆ ಎಷ್ಟು ಕಿಲೋಮೀಟ್ರ್ ಉಳಿತು 157 ಓಕೆ ಶಿರಾದಲ್ಲಿ ಡೈವರ್ಷನ್ ಇದೆ ಆ್ಯಕ್ಚುಯಲ್ ಹೈವೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇವಾಗ ಇನ್ಮೇಲೆ ಇಲ್ಲಿಂದ ಶಿರಾ ತನಕ ಅದಾದಮೇಲೆ ಹೆಂಗಿದೆ ರೋಡ್ ಗೊತ್ತಿಲ್ಲ ಸೊ ಎಂಡ್ ತನಕ ಇರಿ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿ ಎಂತ ತಿಂತಿದ್ಯಾ ನನ್ನ ಪಾಪಡ್ ಇನ್ನಿಸಬೇಕು ಹೇಳಿದೆ ಬಟ್ ಕಚ್ಚಾಪಟ ತಿನ್ನಬಾರ್ದು ಹೇಳಿದ ಅದಕ್ಕೆ ಒಬ್ಬೆ ಮಾಡ್ತಿದ್ದೆ ಅಲ್ಲ ಪಿಲಿಯನ್ ಕಂಫರ್ಟ್ ಹೇಗೆ ಇತ್ತು ಅದು ಇದರ ಮೇಲೆ ಕೂತಿದ್ದಾರೆ ಸೊ ವೀ ಸ್ಟ್ರಾಂಗ್ ಇದ್ದು ಸೀಟ್ ಅಷ್ಟು ಕಂಫರ್ಟ್ ಸಿಗಲಿಲ್ಲ ಪುಗ್ಲೆ ನೋಯ್ತಾ ಯಾರು बहुत तेज हो रहे हो हैं पनीर बिरयानी है तोर्स 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 बेटा अत्रन तोर्स एलिन पनीर इदित पनीर साकात्रा बिली बिली कांटीदी टान अद जास्त आता स्वीट तिनु हेळिद्रे बेड हेळ्ती मन्ने मग निदे बरत ನಾನು 200 ಕಿಲೋಮೀಟರ್ ಸ್ವೀಟ್ ತಿನ್ಬಾರ ಮಧ್ಯಾಹ್ನ ಅದು ಬೈಕ್ ರೈಡ್ ಮಾಡ್ತಾ ನೀ ಬರೋದೊಳ್ಳೆದು ಕ್ಯಾಮೆರಾ ಇಟ್ಕೊಳ್ಳೋದು ನನಗೆ ಪೇಮೆಂಟ್ ಕೊಡು ಹಿಂಗ್ ಇಟ್ಕೋಬೇಕು ಪೇಮೆಂಟ್ ಕೊಡು ಬರ್ತೆ ಒಳ್ಳೆದು ನೀ ತಿನ್ನು ಲೇಟ್ ಮಾಡಬೇಡ ಊಟ ಆಂಡ್ 3 hours 27 ಮಿನಿಟ್ಸ್ ತೋರಿಸ್ತಾ ಇದೆ 7 ಗೆ ರೀಚ್ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದರೆ 7:39 ತೋರಿಸ್ತಾ ಇದೆ ಹೋಪ್ಫುಲಿ ವಿಲ್ ರೀಚ್ ಬೈ 7 ನೋಡೋಣ ಅವಾ ಕೂತ್ಕೋ ಎಸ್ ಫುಡ್ಡು ಒಳ್ಳೆ ಇತ್ತು ಆ್ಯಕ್ಚುಯಲ್ ಹೈವೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇವಾಗ ವಿತ್ ಪಿಲಿಯನ್ ಇಷ್ಟು ಟೈಮ್ ಸಿಂಗಲ್ ಹೋಗ್ತಿದ್ದೆ ಇವಾಗ ಪಿಲಿಯನ್ ಸೊ ಕಂಫರ್ಟೇಬಲ್ ಸ್ಪೀಡ್ ಎಷ್ಟು ಅಂತ ನೋಡೋಣ ಕ್ರೇಜಿ ಹಂಡ್ರೆಡ್ ಇಂದ 115 ತುಂಬ ಸ್ಮೂತ್ ಇದೆ ಗಾಡಿ ಆರಾಮಾಗಿ ಮಾಡ್ಬೋದು ಈಸಿ ಇನ್ನು ಇಷ್ಟು ಥ್ರಾಟಲ್ ಉಳಿದಿದೆ ನೋಡಿ ಒನ್ ಟ್ವೆಂಟಿ ಫೈವ್ಗೆ ಪುಷ್ ಮಾಡೋಣ ಆಹಾ ಕ್ರೇಜಿ ಎಫರ್ಟ್ಲೆಸ್ ಹೌದ ಸಾ ಅಲ್ಲಿ ಕ್ರೂಸ್ ಮಾಡ್ತಾ ಇದ್ದೀನಿ ಗೊತ್ತೇ ಆಗ್ತಿಲ್ಲ 130ರಲ್ಲಿದೆ ಅಂತ ಗಾಡಿ ಸ್ಲೋ ಮಾಡ್ತಾ ಗೊತ್ತಾಗುತ್ತೆ ಎಷ್ಟು ಸ್ಪೀಡಲ್ಲಿ ಇದೆ ಗಾಡಿ ಅಂತ ಟು ಬಿ ಆನೆಸ್ಟ್ ನಾನು ಸಿಂಗಲ್ ಅಂದರೆ ಸೋಲೋ ರೈಡ್ ಮಾಡಿದೆ ಹೈವೇಲಿ ಇದೇ ರೋಡಲ್ಲಿ ಸೋಲೋ ರೈಡ್ ಮಾತೇ ಇಲ್ಲ ಐ ಎಂಜಾಯ್ಡ್ ಓವರ್ ಆಲ್ ಇವತ್ತು ಅಷ್ಟೇ ಪಿಲಿಯನ್ ಇದೆ ಲಗೇಜ್ ಇದೆ ಟಾಪ್ ಬಾಕ್ಸ್ ಇದೆ
ಸ್ಯಾಡಲ್ ಇದೆ ಎಲ್ಲ ಇದೆ ಆರಾಮಾಗಿ ಹೋಗ್ತಾ ಇದೆ ಗಾಡಿ ಫ್ಯೂಯಲ್ ಅಪ್ ಮಾಡುವ ಫುಲ್ ಫುಲ್ ಅಲ್ಲಾಡ್ಬೇಡ ಮೊದಲೇ ಯಾಮ ಬಾರ ಇದು ಮೈಲೇಜ್ ಚೆಕ್ 26.6 ಡಿವೈಡೆಡ್ ಬೈ 9.19 ನೋಡಿ 35.53 ಅದು ಅವರು ಫುಲ್ ಆದಮೇಲೆ ಟಾಪ್ ಅಪ್ ಮಾಡಿದ್ದಾರೆ ಸೊ ಒಂದು ಲೆಕ್ಕದಲ್ಲಿ ಒಂದು 8.5 ಇಡೀರಿ 38 37 38 ನಿಮ್ಮ ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಕೆಲವರಿಗೆ ಸಿಟಿಲಿ ಫುಲ್ ಕಡಿಮೆ ಬರುತ್ತೆ ಲಾಂಗಲ್ಲಿ ಒಂದು 40 ತನಕ ಸಿಗುತ್ತೆ 40 42 ಎರಡು ಗಂಟೆ 12 ನಿಮಿಷ ತೋರಿಸ್ತಾ ಇದೆ ಇನ್ನೂ 86 ಕಿಲೋಮೀಟರ್ಸ್ ಡೆಸ್ಟಿನೇಷನ್ ರೀಚ್ ಆಗ್ಬೇಕು ಮಾರೆ ಬೇಗ ಆದಷ್ಟು ಒಂದು ಒಳ್ಳೆ ವ್ಯೂ ಇದೆ ವಾ ನೋಡಿ 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 ಕ್ರೇಜಿ ವಾವ್ ಹಾ ಹಾ ಹೇಳಿ ಎಂತ ಫ್ರೇಮ ಇದು ಫೋಟೋ ತೆಗಿ ಮೊಬೈಲ್ ತೆಗಿ ಸೇಮ್ ಮೊಬೈಲ್ ಅಲ್ಲ ಇಬ್ಬರದ್ದು ಟಾರ್ಗೆಟ್ ಇದ್ದಿದ್ದು 7:00 7:17 ರೀಚ್ ಅಂತ ತೋರಿಸ್ತಾ ಇದೆ ಎಲ್ಲೋ ಬಂದ್ಬಿಟ್ವಿ ಏನಿದು ಉಯ್ ಕೈ ತಪ್ಪಿದ್ರೆ ಬೀಳದೆ ಇದ್ವಿ ಆದರ್ಸ್ಕೊಳಕ್ಕೆ ಹೋಗಲ್ಲ ಗಾಡಿದು ಎಷ್ಟು ಜಲ್ಲಿ ಹಾಕ್ತಾರೆ ಇಲ್ಲಿ ಎಲ್ಲಿದು ನಮ್ಮ ಗಾಡಿ ಹೋಗುತ್ತಾ ಸ್ಯಾಡಲ್ ಬ್ಯಾಗ್ ತಾಗುತ್ತಾ ಇಲ್ಲ ಅಲ್ಲ ಸೈಕ್ ಎಂತಾಯ್ತು ಮರ ಎಂತಾಯ್ತು ಎಂತಾಯ್ತು ಶಿಟ್ 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 ಇನ್ನೂ 27 ಕಿಲೋಮೀಟರ್ ಇದೆ ಇದೇನಿದು ಹೌದು ಮರ ಒಳ್ಳೆ ಎಂತ ಅದು ಗೋಸ್ಟ್ ಹೌಸ್ ಅಲ್ಲಿ ನೋಡೋದು ಕ್ರೇಜಿ ಹೆಂಗ್ ಕಾಣಿಸ್ತಾ ಇದೆ ನೋಡೋದು ವಾಪಸ್ ಒಂದು ಬಿದ್ದಿದೆ ಇಲ್ಲಿ ಕಾಡ್ಗಿಚ್ಚು ಹ್ಮ್ ಅಲ್ಲ ಕಲ್ಲು ನೋಡೋದೊಂದು ಯಪ್ಪ ಇಲ್ಲೆಲ್ಲ ಬೈಕ್ ಇರೋದೇ 3 ಜನ ಕೂರಕ್ಕೆ ಇಬ್ಬರೆಲ್ಲ ಕೂರಲ್ಲ ಬೈಕಲ್ಲಿ ಮತ್ತೆ ಸ್ಪ್ಲೆಂಡರ್
ಸ್ಪ್ಲೆಂಡರ್ ಓಪಿ ಹಿಂದೆ ನೋಡ್ರ ಜನ ಹಿಂದೆ ಓಹೋ ವಾವ್ ಶ್ಯಾ ಅಲ್ಲಿ ಎಸ್ ನನ್ ಕಾಂತ್ ಲೈಟ್ ಶೋ ಅಂತ ಎಲ್ಲಿ ಲೈಟ್ ಶೋ ಏನೂ ಇಲ್ಲ ಪಾರ್ಕಿಂಗ್ ಈಗ ಎಲ್ಲಿ ಮಾರೈತಿ ಎಲ್ಲಿಂದ ಇಲ್ಲಿ ಅಲ್ಲೇ ಕೇಳೋಣ ಬಾ ಕ್ರೇಜಿ ಕ್ಯಾಮ್ರಾಗೆ ಎಷ್ಟು ಕಾಣ್ತಾ ಇದೆ ಗೊತ್ತಿಲ್ಲ Adi Yogi absorbed her and made her a part of himself, and hence he is the Ardhanari, the ideal man where one half of him. The sages, the Saptarishis, took the sacred science of yoga in all its forms. Spectacular being is not of the past but the future of humanity temple kelage gudi ide ala gudi tara madidara aha adiyogiyu sarvajanikarige teradiruva ella dinagalallu sakshi karyakramagalu mattu adiyogi deva darshana tappade iruttade enta timing maga ಫೋನ್ ಇಲ್ಲ ಅಂದ್ರೆ ಪಟ್ಟ ಬರ್ತೀವಿ 7 to 8 ಅಂತ ಇತ್ತಲ್ಲ ಅದರಲ್ಲಿ ಆಯ್ತು 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 ಅನ್ಕೊಂಡ್ವಿ ನಾವಿಬ್ರು ಕರೆಕ್ಟ್ ಇಲ್ಲಿ ಆಚೆ ತಿರುಗಿ ಈಚೆ ತಿರುಗ್ತಾ ಮೊಬೈಲ್ ಬಿಟ್ಟು ಸ್ಟಾರ್ಟ್ ಆಗಿದೆ ಸೊ ಈ ವಿಡಿಯೋಗೆ ಅಷ್ಟೇ ಸ್ನೇಹಿತರೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋ ಅಂದರೆ ನೆಕ್ಸ್ಟ್ ವಿಡಿಯೋ ಸೊ ಇವಾಗ ಏನು ಪ್ಲ್ಯಾನ್ಸ್ ಏನು ಕತೆ ಅಂತ ನೋಡಬೇಕು ನೋಡೋಣ ಏನಾಗುತ್ತೆ ಅಂತ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತನಕ ನಿಮಗೆಲ್ಲ ಗೊತ್ತೇ ಇದೆ ಸ್ಟೇ ಸೇಫ್ ಸ್ಟೇ ಕ್ರಿಯೇಟಿವ್ ಕೀಪ್ ರೋಲಿಂಗ್ ರೈಟ್ ಸೇಫ್ ಬಾಯ್ ಬಾಯ್ इसी के साथ आज की मजदूरी यहीं खत्म करते हैं अगर तुम्हें वीडियो पसंद आई तो लाइक मारो यार मुझे नहीं पता मुझे 2 मिलियन लाइक्स चाहिए कैसे ना कैसे करके मुझे चाहिए इतना झिला मैं कभी नहीं हूंगा अपनी पूरी जिंदगी में जितना इसमें झिलाऊं मुझे चाहिए ही चाहिए तो लाइक मारो और अगर तुम लोग नए हो तो सब्सक्राइब करो वो जो लाल वाला बटन है उस पर फूट फेंक के मारो या फिर मोमबत्ती मुझे नहीं पता बस क्लिक हो जाना चाहिए अब मैं भी जा रहा हूं मुझे पैसों के पीछे भागना है बाय